ಚುಕ್ಕೆ ಬಂದ್ರೆ ಕಪ್ಪು ಚುಕ್ಕೆ 100% ಈಗ ಬಿಗ್ ಬಾಸ್ ಹೋಯ್ತೀರಾ ಅಂತಾರೆ, ಆಗಲ್ಲ ಕರೀತಾರೆ ಅಂದ್ರೆ ಹೋದ ಏನೋ ಒಂದು ಗೆಸ್ತರ ಹೋಗ್ಬೋದು, ಗೆಸ್ತರ ಬರ್ಬೋದು. ನೀವು 100 ದಿನ ಅಲ್ಲಿ ಹೋಗ್ಬಿಟ್ರೆ ಇಲ್ಲೇ ಅಷ್ಟೇ ಬಂದಿದ್ದ ಬಾಗಿಲು ಹಾಕಿರ್ತಾರೆ. ಏನ್ರ 50 ಲಕ್ಷ ದುಡ್ಡೆಲ್ಲ ಬೇಡ ಸರ್, ದುಡ್ಡು ಬೇಡ, ಜನರ ಪ್ರೀತಿ ನಾ ಕೊಡೋ ರುಚಿ ಸಾಕು ಸರ್. ಚರಣ ಏನಾದ್ರು ನಮ್ದು ಒಂದಿಷ್ಟು ಜನಕ್ಕೆ ಬೇಕು, ಫಂಕ್ಷನ್ ಐತೆ, ಮಾಡ್ಕೊಡಿ, ಮಾಡ್ಕೊಡ್ತೀರಾ? ಮಾಡ್ತೀವಿ, ನಮಗೆ ನಡೀತಾನೆ ಇರುತ್ತೆ. ವಾರದಲ್ಲಿ ಒಂದು 3-4 ನಡೀತಾ ಇರ್ತದೆ ಸಣ್ಣ ಪುಟ್ಟ. ಈಗ ದೊಡ್ಡ ದೊಡ್ಡದಾಗಿ ಹೇಳ್ತಾರೆ, ಚಂದ್ರಣ್ಣ ನೀವೇ ಬರ್ಬೇಕಣ, ಅಡಿಗೆ ಮಾಡ್ಬೇಕಣ ಅಂತಾರೆ. ಅಣ್ಣ ನನ್ನ ನಂಬ್ಕೊಂಡು 100 ಜನ ಬರ್ತಾರಣ್ಣ, ಅದು ಒಂದಿನದ ಇದು ನಮ್ದೇ ತರ ಕ್ಯಾಟ್ರಿಂಗ್ ಇದೆ, ನಾವು ಮಾಡಿಕೊಡ್ತೀವಿ ಅಂದ್ರೆ ಅವ್ರಿಲ್ಲ ನೀವೇ ಬರ್ಬೇಕು ಸರ್ ಅಂತಾರೆ. ಚಿತ್ರದುರ್ಗದಲ್ಲಿ ಕರೆದ್ರು, ಬಂದ್ಬಿಡಿ ಸರ್, ಒಂದು 500 ಜನಕ್ಕೆ ಅಡಿಗೆ ಮಾಡ್ಕೊಡ್ಬೇಕು, ನೀವೇ ಬರಬೇಕು ಅಂದ್ರು. ಆಗಲ್ಲ ಸರ್, ಏನಂದ್ರೆ ನಾನು ಬಂದ್ರೆ ಇಲ್ಲಿ ಮಸಾಲೆ ಹಾಕೋರಿಲ್ಲ, ರುಚಿ ಕೊಡೋರಿಲ್ಲ, ಶಿಕ್ಷಿ ಕೊಡ್ಬೇಕು. ಆಮೇಲೆ ನಾವೇನ ಮಾಡ್ಕೊಂಡ್ ಬಂದ್ವಾಪ ಅಂದ್ಬಿಟ್ಟು ಈ 31-32 ವರ್ಷದ ಶ್ರಮಕ್ಕೆ ಒಂದ್ಸಲಿ ಕಪ್ ಚುಕ್ಕೆ ಬಂದ್ರೆ ಕಪ್ ಚುಕ್ಕೆ 100% 100% 100-200% ಈಗ ಬಿಗ್ ಬಾಸ್ಗೆ ಹೋಯ್ತೀರಾ ಅಂತಾರೆ. ಈಗ ಬಿಗ್ ಬಾಸ್ಗೆ ಹೋದ್ರೆ ಅಟ್ಲೀಸ್ಟ್ ಒಂದು 30 ದಿನ 40 ದಿನ 50 ದಿನ 10 ದಿನ ನಮ್ ನಮ್ ಕೆಪಾಸಿಟಿ ನಾವು ನೋಡ್ತಾ ಇದೀವಿ. ಬಿಗ್ ಬಾಸ್ 10 ಎಪಿಸೋಡ್ ಆಯ್ತು, ಈಗ 11 ನಡಿ ಬರುತ್ತೆ. ಸೊ ಆಗಲ್ಲ, ಯಾಕಂದ್ರೆ ಕರೀತಾರೆ ಅಂದ್ರೆ ಹೋದ ಏನೋ ಒಂದು ಗೆಸ್ತರ ಹೋಗ್ಬೋದು, ಗೆಸ್ತರ ಬರ್ಬೋದು, ಅಲ್ಲೇ ಇರಕ್ಕಂತೂ ಆಗಲ್ಲ. ನೀವು 100 ದಿನ ಅಲ್ಲಿ ಹೋಗ್ಬಿಟ್ರೆ ಇಲ್ಲೇ ಅಷ್ಟೇ ಬಂದಿದ್ದ ತಕ್ಷಣ ಬಾಗಿಲು ಹಾಕಿರ್ತಾರೆ ಹಾಕಿರ್ತಾರೆ. ಆಮೇಲೆ ನನ್ನ ಮಾತ್ರ 50 ಲಕ್ಷ ಚಂದ್ರಣ್ಣ, 50 ಲಕ್ಷ ಏನ್ 50 ಲಕ್ಷ ಸರ್, ಇವ್ರು 50 ಲಕ್ಷ ಏನ್ ಕಣ್ ಮುಚ್ಕೊಂಡ್ ಕೊಡ್ತಾರೆ? ದುಡ್ಡೆಲ್ಲ ಬೇಡ ಸರ್, ದುಡ್ಡು ಬೇಡ, ದುಡ್ಡೇನು ತಗೊಳಗಲ್ಲ, ದುಡ್ಡೇನು ತಗೊಳಗ. ಈ ಜನರ ಪ್ರೀತಿ, ಜನರ ಪ್ರೀತಿ, ನಾ ಕೊಡೋ ರುಚಿ ಸಾಕು ಸರ್, ಅದೇ ದುಡ್ಡು ಕೊಡುತ್ತೆ ಸರ್. ನಮ್ ಮೊಟ್ಟೆಗೆ ಸಿಗಬೇಕು, ಅದು ಸಿಗುತ್ತಾ ಇದೆ, ಇನ್ನೂ ಸಿಗು ಅಂದ್ರೆ ಅದು ಓವರ್ ಲೋಡ್ ಆಗಿ ಏನೇನೋ ಆಗುತ್ತೆ. ಬೇಡ ಚಂದ್ರಣ್ಣ, ಸೆಟ್ಲ್ ಆಗಿದಾರ? ಸಾಕು, ಏನ್ ಸರ್, ಏನೋ ಕೊಟ್ಟಿಲ್ಲ, ಏನು ಮಾಡಿಲ್ಲ, ಇವತ್ತಿ ಮಟ್ಟಕ್ಕೆ ತಗೊಂಡೋಗಿದ್ದಾರೆ. ಯಾರ ಆಶ್ರಯದಲ್ಲಿ ಇಲ್ಲ, ನನ್ನ ಸ್ವಯಾಧಿತವಾಗಿ ಮಾಡಿದ್ದೀನಿ, ಸ್ವಯಾಧಿತವಾಗಿ ಧೈರ್ಯವಾಗಿದ್ದೀನಿ. ಮಾಡಿದಾಗ ಈ ಹೋಟ್ಲು ಮಾಡಿದಾಗ ಬೈದ್ರು ಸುಮಾರು ಜನ, ನಿನ್ನ ಬುದ್ಧಿ ಇದೇನೆ ಅಂದ್ರು. ಇಲ್ಲೇ ಹಾಕೋಣ ಸರ್, ನಾನು ಇಲ್ಲಿ ಫುಟ್ಪಾತಿಂದ ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀನಿ ಅಂದ್ರೆ ನಾನು ಮಾಡ್ತೀನಿ. ನನಗೆ ಚಾಲೆಂಜ್ ಇದೆ, ಮನುಷ್ಯನಿಗೆ ಯಾವತ್ತು ಚಾಲೆಂಜ್ ಇರಬೇಕು. ಏ ಗೆಲ್ತೀನಯ್ಯ, ಆಮೇಲೆ ನೋಡೋಣ. ಆ ಗೆಲ್ತೀನಿ ಅಂತ ಹೋದಾಗ ಅದು ಗೆಲ್ಸುತ್ತೆ, ಸೋಲ್ತೀವಿ ಅಂತ ಹೋದಾಗ ಹೋಗೋವಾಗಲೇ ಸೋಲ್ತೀವಿ ಅಂತ ಹೋದ್ರೆ ಅದು ಸೋಲುತ್ತೆ. ಆ ಗೆಲ್ತೀವಿ ಪರಿಶ್ರಮನೂ ಇರ್ಬೇಕಲ್ಲ, ಆ ಶ್ರಮ ಪಡಿ ಎಲ್ಲರೂ, ಎಲ್ಲ ಹೋಟ್ಲವ್ರಿಗೆ ಹೇಳೋದು, ಹೊಸದಾಗಿ ಹೋಟ್ಲು ಮಾಡೋರ್ಗೆ ಹೇಳೋದು, ಎಲ್ಲರಿಗೂ ಆಸೆ ಇದೆ. ಮಾಡುವವರು ಶ್ರಮ ಪಟ್ಟಿ ಮಾಡಿ ಕಾಯಕವೇ ಕೈಲಾಸ ಅಂತ ಮಾಡಿ ಅದಕ್ಕೆ ಬೆಲೆ ದೇವ್ರು ಕೊಟ್ಟೇ ಕೊಡ್ತಾರೆ.